ಗೋವಿಂದ ಕಾರಜೋಳ ಗೆಲುವು ಪಡೆಯುತ್ತಿದ್ದಂತೆ ಮಳಕಲ್ಮೂರು ಪಟ್ಟಣದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ. ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳಿಗೆ ವಾರಂಟಿ ಇಲ್ಲ ಎನ್ನುವುದಕ್ಕೆ ಗೋವಿಂದ ಕಾರಜೋಳ ವಿಜಯಮಾಲೆಯೇ ಸಾಕ್ಷಿ ಎಂದು ಮಂಡಲ ಅಧ್ಯಕ್ಷರಾದ ಡಾಕ್ಟರ್ ಪಿ ಎಂ ಮಂಜುನಾಥ್ ಅವರು ತಿಳಿಸಿದರು. ಪಟ್ಟಣದಲ್ಲಿ ಮಂಗಳವಾರ ಬಿಜೆಪಿ ಪಕ್ಷದಿಂದ ಚಿತ್ರದುರ್ಗ ಲೋಕಸಭಾ ಫಲಿತಾಂಶ ಗೋವಿಂದ ಕಾರಜೋಳ ಅವರಿಗೆ ವಿಜಯಮಾಲೆ ಪಡೆಯುತ್ತಿದ್ದಂತೆ ಬಿಜೆಪಿ ಪಕ್ಷದಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹೊರಟು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು. ಮಳೆಯನ್ನು ಲೆಕ್ಕಿಸದೆ ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು. ಬಿಜೆಪಿ ಕಾರ್ಯಕರ್ತರಿಗೆ ಮೊದಲನೆಯದಾಗಿ ಧನ್ಯವಾದಗಳು. ಇತಿಹಾಸದಲ್ಲೇ ಎರಡನೇ ಬಾರಿ ಬಿಜೆಪಿ ಜಯಭೇರಿ ಬಾರಿಸಿರುವುದು ಇದೇ ಮೊದಲು. ಮೋದಿ ಸರ್ಕಾರದ ಉತ್ತಮ ಆಡಳಿತಕ್ಕೆ ಜನ ಬೆಂಬಲಿಸಿದ್ದಾರೆ. ಗೋವಿಂದ ಕಾರಜೋಳ ಗೆದ್ದ ನಂತರ ಈ ಭಾಗದ ನೀರಿನ ಸಮಸ್ಯೆ, ಭದ್ರಾ ಮೇಲ್ದಂಡ ಯೋಜನೆ, ಇನ್ನೂ ಅನೇಕ ಯೋಜನೆಗಳು ತಂದು ಚಿತ್ರದುರ್ಗ ಜಿಲ್ಲೆಯನ್ನು ಮಾದರಿ ಜಿಲ್ಲೆಯನ್ನಾಗಿ ಮಾಡಲು ಪ್ರಯತ್ನ ಪಡುತ್ತಾರೆ ಎಂದರು. ಸಂದರ್ಭದಲ್ಲಿ ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಮಾತನಾಡಿ, ನಾನು ಈ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ, ಎಲ್ಲ ಮತದಾರ ಪ್ರಭುಗಳಿಗೆ ಧನ್ಯವಾದಗಳು ತಿಳಿಸಿದರು. ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರಾದ ಪಿ ಎಂ ಮಂಜುನಾಥ್, ನಗರ ಘಟಕದ ಅಧ್ಯಕ್ಷರಾದ ಕಿರಣ್ ಗಾಯಕೋಡ್, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮಣ್ ರವಿಕುಮಾರ್, ಮಾಜಿ ಉಪಾಧ್ಯಕ್ಷರಾದ ಎಂ ಎನ್ ಮಂಜಣ್ಣ, ಸದಸ್ಯರುಗಳಾದ ತಿಪ್ಪೇಸ್ವಾಮಿ, ರೂಪಾ ವಿನಯ್ ಕುಮಾರ್, ಶುಭಾ ಪೃಥ್ವಿರಾಜ್, ಸಿದ್ದಣ್ಣ, ರಾಮಾಂಜನಿ, ಇನ್ನೂ ಹಲವರು ಉಪಸ್ಥಿತರಿದ್ದರು. ಭಾರತೀಯ ಜನತಾ ಪಾರ್ಟಿಗೆ, ವಿಶ್ವಗುರು ಶ್ರೀ ನರೇಂದ್ರ ಮೋದಿಜಿ ಅವರಿಗೆ, ಶ್ರೀ ಗೋವಿಂದ ಕಾರಜೋಳ ಅವರಿಗೆ, ಭಾರತೀಯ ಜನತಾ ಪಾರ್ಟಿ ಉಳಕಾಲ್ಮೂರು ಮಂಡಲದ ವತಿಯಿಂದ ಈ ದಿನ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಎನ್ಡಿಎ ಅಭ್ಯರ್ಥಿಗಳಾದಂತಹ ಶ್ರೀಯುತ ಗೋವಿಂದ ಎಂ ಕಾರಜೋಳ ಅವರ ಗೆಲುವಿಗೆ ನಾವೆಲ್ಲರ ಸಮೇತ ದೊಡ್ಡ ಪ್ರಭಾತ್ ಫೇರಿ ಮಾಡಿ ವಿಜಯೋತ್ಸವ ಆಚರಿಸ್ತಾ ಇದ್ದೀವಿ. ಮೊಟ್ಟ ಮೊದಲನೇದಾಗಿ ಗೋವಿಂದ ಕಾರಜೋಳ ಅವರಿಗೆ ಏನು ಗೆಲುವಿಗೆ ಕಾರಣರಾದಂತಹ ಎಲ್ಲ ಮತದಾರ ಪ್ರಭುಗಳಿಗೆ ಮತ್ತು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಭಾರತೀಯ ಜನತಾ ಪಾರ್ಟಿಯಿಂದ ಅರ್ಪಿಸ್ತಾ ಇದ್ದೀನಿ. ಇದು ಭಾರತೀಯ ಜನತಾ ಪಾರ್ಟಿಯ ಇತಿಹಾಸದಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಏನು ಎರಡನೇ ಬಾರಿಗೆ ಯಾವುದೇ ಪಕ್ಷ ರಿಪೀಟ್ ಆಗಿ ಗೆದ್ದಿದ್ದ ಇತಿಹಾಸ ಇಲ್ಲ. ಆದ್ರೆ ಈ ಸತಿ ಭಾರತೀಯ ಜನತಾ ಪಾರ್ಟಿ ಮತ್ತೆ ಗೆಲುವಾಗಿದೆ. ಆದ ಕಾರಣ ನಿಮ್ಮೆಲ್ಲರ ಪರವಾಗಿ ಗೋವಿಂದ ಎಂ ಕಾರಜೋಳ ಅವರಿಗೆ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಇವತ್ತಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದ ನಂತರ ಭದ್ರಾ ಮೇಲ್ದಂಡೆ ಆಗಿರ್ಬೋದು, ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡಿದೆ. ಆದ ಕಾರಣ ಮತದಾರ ಪ್ರಭು ಎಲ್ಲ ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಎಲ್ಲ ಯುವ ಮತದಾರರಾಗಿರ್ಬೋದು, ಭಾರತೀಯ ಜನತಾ ಪಾರ್ಟಿ ಪರವಾಗಿ ಮತದಾನ ಮಾಡಿದರೆ ಅವರಿಗೆ ಇನ್ನೊಮ್ಮೆ ಹೃತ್ಪೂರ್ವಕವಾದ ಅಭಿನಂದನೆ ಗಳಿಸಿ ಈಗ ಮುಂದುವರೆದು ನಾವೆಲ್ಲರೂ ಸಮೇತ ಸಂಭ್ರಮಾಚರಣೆಯಲ್ಲಿ ತೊಡಗ್ತೀವಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಈಗ ಕರ್ನಾಟಕದಲ್ಲಿ ಗ್ಯಾರಂಟಿಗಳು ಕೊಟ್ಟಿದ್ರು ಸರ್, ಗ್ಯಾರಂಟಿಗಳಿಂದ ಈ ಸರಿ ಏನು ಭರ್ಜರಿ ಜಯ ಆಗುತ್ತೆ ಅಂತ ಹೇಳಿದ್ರು, ಈಗ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿದ್ರು ಸರ್? ಗ್ಯಾರಂಟಿಗಳಿಗೆ ವಾರಂಟಿ ಇಲ್ಲ ಮತ್ತು ಗ್ಯಾರಂಟಿ ಇಲ್ಲದಂತ ಪರಿಸ್ಥಿತಿ ಬಂದಿದೆ. ಮಹಿಳೆಯರಿಗೆ ಮತ್ತು ಎಲ್ಲ ವರ್ಗದವರಿಗೂ ಸಮೇತ ಗ್ಯಾರಂಟಿ ಅನ್ನೋದು ಕೈಗೆಟಕಲಾದಂತ ವಸ್ತು ಅಂತಾಗಿ ಗೊತ್ತಾಗಿದೆ ಅವರಿಗೆ. ಕಾಂಗ್ರೆಸ್ ಮಾಡಿರುವಂತ ಮೋಸದ ಭರವಸೆಗಳೆಲ್ಲ ಗೊತ್ತಾಗಿ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ನ ದೊಡ್ಡ ಮಟ್ಟದಲ್ಲಿ ಇವತ್ತು ಏನು ಮತದಾರ ಪ್ರಭು. ಬ್ಯೂರೋ ರಿಪೋರ್ಟ್, ಪಿ ಎಂ ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9010229369.